ಹಲೋ ಗೆಳೆಯರೇ, ನಮ್ಮ ಲಾಯಿಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಅಕ್ಟೋಬರ್ 6, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ, ಲಾ ಎಕ್ಸಲೆನ್ಸ್ ಆಫ್ಲೈನ್ ಮೋಡಲ್ಲಿ ಫ್ರೀ ಕರೆಂಟ್ ಅಫೇರ್ಸ್ ಕ್ಲಾಸಸನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಒಂದು ವೀಕಲ್ಲಿ ಬಂದಿರುವಂತಹ ಎಲ್ಲ ಕರೆಂಟ್ ಅಫೇರ್ಸನ್ನು ನಿಮಗೆ ಆಫ್ಲೈನ್ ಮೋಡಲ್ಲಿ ಕಂಡಕ್ಟ್ ಮಾಡುವಂತೆ ಸೆಷನನ್ನು ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಸಹ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಒಂದು ವೇಳೆ ನೀವು ಸೆಲ್ಫ್ ಪ್ರಿಪ್ರೇಷನನ್ನು ಮಾಡ್ತೀನಿ ಅನ್ನುವಂಥ ವಿದ್ಯಾರ್ಥಿ ಆಗಿದ್ದರೆ, ನಿಮಗೆ ಆನ್ಸರ್ ರೈಟಿಂಗ್ ಬರೆಯೋದರಲ್ಲಿ ಡೌಟ್ಸ್ ಇರುತ್ತೆ, ಅಥವಾ ನಿಮ್ಮ ಪ್ರಿಪ್ರೇಷನಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಏನೇ ಡೌಟ್ ಇದ್ರೂ ಸಹ ಮೆಂಟರ್ಸ್ ಹತ್ರ ಮೀಟ್ ಆಗ್ಬೋದು, ನಿಮ್ಮ ಡೌಟನ್ನು ಕ್ಲಾರಿಫೈ ಮಾಡ್ಕೋಬೋದು. ಮೆಂಟರ್ಶಿಪ್ಪನ್ನು ಕಂಪ್ಲೀಟಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಫ್ರೀ ಮಾಡಲಾಗಿದೆ. ಮೇನ್ಸ್ ಕ್ವಶನ್ಸ್ಗಳಿಗೆ ಆನ್ಸರನ್ನು ಬರೆದು ಮೆಂಟರ್ಸ್ ಹತ್ರ ಕೊಟ್ಟರೆ ನಿಮಗೆ ಡೆಫಿನೆಟ್ಲಿ ಇವ್ಯಾಲ್ಯುವೇಷನನ್ನು ಮಾಡಿಕೊಡ್ತಾರೆ. ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಫ್ರೀಯಾಗಿ ಇಡಲಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕಿದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಇವತ್ತಿನ ಮೊದಲನೇ ಆರ್ಟಿಕಲ್ ಏನಿದೆ, ನೊಬೆಲ್ ಫಾರ್ ವರ್ಕ್ ಆನ್ ಕ್ಲಿಕ್ ಕೆಮಿಸ್ಟ್ರಿ ಆ್ಯಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಈ ಒಂದು ಆರ್ಟಿಕಲನ್ನು GS Paper 3 ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೋದು, ಹಾಗೂ ಇಂಪಾರ್ಟೆಂಟ್ ಅವಾರ್ಡ್ಸ್ಗೂ ಸಹ ಕನೆಕ್ಟ್ ಮಾಡುವಂಥದ್ದು. ಯಾವ ಇನ್ವೆನ್ಷನ್ಗೆ ನೊಬೆಲ್ ಪ್ರೈಸನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಹ ನಮಗೆ UPSC ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟು. ಅದರ ಮೇಲೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಸರ್ಫೇಸ್ ಲೆವೆಲಲ್ಲಿ ನೀವು ಸೈನ್ಸ್ ಕಾನ್ಸೆಪ್ಟ್ ಇರೋದ್ರಿಂದ ಅರ್ಥ ಮಾಡಿಕೊಳ್ಳಬೇಕು. ಸೊ ಇವಾಗ ಫಿಸಿಕ್ಸ್ ಹಾಗೂ ಕೆಮಿಸ್ಟ್ರಿ ಮೇಲೆ ನೊಬೆಲ್ ಪ್ರೈಸನ್ನು ಕೊಟ್ಟಿದ್ದಾರೆ. ಅಕ್ಟೋಬರ್ 4 ಮೆಡಿಸಿನ್ ಅಥವಾ ಫಿಸಿಯೋಲಾಜಿಗೆ ಬಿಲಾಂಗ್ ಆಗುವಂತಹ ನೊಬೆಲ್ ಪ್ರೈಸನ್ನು ಸ್ವಾಂಟಿ ಪಾಬೋ ಅವರಿಗೆ ಹ್ಯೂಮನ್ ಎವಲ್ಯೂಷನ್ ಆಧಾರದ ಮೇಲೆ ಅವರ ರಿಸರ್ಚ್ಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಅವತ್ತು ಸ್ಟಡಿ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ಫ್ಯಾಕ್ಟ್ಸನ್ನು ನೋಡಿದ್ವಿ. ನೀವು ಮತ್ತೆ ಆ ಒಂದು ವಿಡಿಯೋನ ವಾಚ್ ಮಾಡಿ ಕ್ಲಾರಿಟಿಯನ್ನು ಹೊಂದ್ಬೋದು. ಇವತ್ತು ಕೆಮಿಸ್ಟ್ರಿ ಹಾಗೂ ಫಿಸಿಕ್ಸ್ಗೆ ರಿಲೇಟೆಡ್ ಇರುವಂತೆ ನಾವು ಸ್ಟಡಿ ಮಾಡೋಣ. ಏನಿದೆ ರಿಸರ್ಚು ಹಾಗೂ ಯಾರಿಗೆ ಕೊಟ್ಟಿದ್ದಾರೆ ಅಂತ. ಕೆಮಿಸ್ಟ್ರಿ ಅಂತ ನೋಡಿದರೆ 3 ವಿಜ್ಞಾನಿಗಳಿದ್ದಾರೆ, ಕ್ಯಾರೋಲಿನ್ ಬರ್ಟೋಸಿ, ಮಾರ್ಟನ್ ಮೆಲ್ಡಾಲ್, K. Barry Sharpless. ಇನ್ನು ಫಿಸಿಕ್ಸ್ ಅಂತ ಬಂದಾಗ ಜಾನ್ ಕ್ಲೋಸರ್, ಅಲಿನ್ ಆಸ್ಪೆಕ್ಟ್, ಆಂಟಾನ್ ಝಿಲಿನ್ಸರ್. ಸೊ ಈ ಎಲ್ಲ ವಿಜ್ಞಾನಿಗಳಿಗೆ ಇವತ್ತು ನೊಬೆಲ್ ಪ್ರೈಸ್ ಬಂದಿದೆ. ಸ್ವಲ್ಪ ನ್ಯೂಮೋನಿಕ್ಸನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಈ ನೇಮ್ಗಳನ್ನು ರೀಕಾಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಅಥವಾ ಒಂದೆರಡು ಸರ್ತಿ ನೋಡಿದರೆ ನೀವು ಆನ್ಸರನ್ನು ಟಿಕ್ ಮಾಡುವಾಗ ಈಸಿಯಾಗಿ ನೆನಪುಳಿಯುತ್ತೆ. ಅದ್ರ ಬಗ್ಗೆ ಏನು ಅಷ್ಟೊಂದು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ವೆನ್ಷನ್ ಯಾವುದಿದೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನಾವು ನೋಡಬೇಕು. ಸೊ ಕೆಮಿಸ್ಟ್ರಿಯಲ್ಲಿರುವಂತಹ ಇನ್ವೆನ್ಷನ್ ಅಂತಂದರೆ, ಇವಾಗ ನ್ಯಾಚುರಲಿ ಪ್ರೆಸೆಂಟ್ ಇರುವಂತಹ ಕಂಪೌಂಡ್ಸ್ಗಳನ್ನು ರೀಕ್ರಿಯೇಟ್ ಮಾಡಲಿಕ್ಕೆ ಸೈಂಟಿಸ್ಟ್ಗಳು ಟ್ರೈ ಮಾಡ್ತಾ ಇರ್ತಾರೆ. ಸೊ ಯಾವುದೇ ಒಂದು ಮಾಲಿಕ್ಯೂಲನ್ನು ರೀಕ್ರಿಯೇಟ್ ಮಾಡುವಾಗ ಕೆಮಿಕಲ್ ರಿಯಾಕ್ಷನ್ಸ್ ಯಾವ ರೀತಿ ಆಗಿರುತ್ತೆ, ಡಿಸೈರ್ಡ್ ಆಗಿರುವಂಥ ಒಂದು ಕಾಂಪೌಂಡ್ಸನ್ನು ನಾವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದರ ಆಧಾರದ ಮೇಲೆ ಈ ಒಂದು ರಿಸರ್ಚ್ ಇದೆ. ಶಾರ್ಪ್ಲೆಸ್ ವಿಜ್ಞಾನಿ ಕ್ಲಿಕ್ ಕೆಮಿಸ್ಟ್ರಿ ಎನ್ನುವಂಥ ಒಂದು ಫಿನಾಮಿನವನ್ನು ಕಂಡುಹಿಡಿತಾರೆ. ಈ ಒಂದು ಕ್ಲಿಕ್ ಕೆಮಿಸ್ಟ್ರಿಯ ಪ್ರಿನ್ಸಿಪಲ್ಸ್ನ ಆಧಾರದ ಮೇಲೆ ಮೆಲ್ಡಾಲ್ ಅವರು ಏನು ಮಾಡ್ತಾರೆ, ಟ್ರೈ ಅಜಾಲ್ ಅನ್ನುವಂಥ ಒಂದು ಸ್ಪೆಷಲ್ ಕೆಮಿಕಲ್ ಸ್ಟ್ರಕ್ಚರನ್ನು ಇನ್ವೆಂಟ್ ಮಾಡ್ತಾರೆ. ಸೊ ಇದರ ಒಂದು ಅಪ್ಲಿಕೇಶನ್ಸನ್ನು ನಾವು ನೆಕ್ಸ್ಟ್ ಇನ್ವೆನ್ಷನ್ಸಲ್ಲಿ ನೋಡ್ಬೋದು. ಬರ್ಟೋಸಿ ಅವರು ಏನು ಮಾಡ್ತಾರೆ, ಬಯಾಲಜಿಕಲ್ ಪ್ರೊಸೆಸ್ಸಲ್ಲೂ ಸಹ ಇದನ್ನು ಅಪ್ಲೈ ಮಾಡ್ಬೋದು. ಸೊ ಬಯಾಲಜಿಕಲ್ ಪ್ರೊಸೆಸ್ ಅಂತ ಬಂದಾಗ ಇವಾಗ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಕನ್ಸಿಡರ್ ಮಾಡಿರ್ತಾರೆ. ಬಯೋ ಆರ್ಥೋಗೋನಲ್ ರಿಯಾಕ್ಷನ್ಸನ್ನು ಅವರು ಕಂಡುಹಿಡಿತಾರೆ ಈ ಒಂದು ಅಪ್ಲಿಕೇಶನ್ಸನ್ನು ಬಳಕೆ ಮಾಡಿಕೊಂಡು. ಆ್ಯಕ್ಚುಲಿ ಇದು ಬಯೋ ಆರ್ಥೋಗೋನಲ್ ರಿಯಾಕ್ಷನ್ಸ್. ಸೊ ಈ ಒಂದು ಇನ್ವೆನ್ಷನ್ಸ್ಗೆ ಇವತ್ತು ನೊಬೆಲ್ ಪ್ರೈಸನ್ನು ಕೊಟ್ಟಿದ್ದಾರೆ. ಕ್ಲಿಕ್ ಕೆಮಿಸ್ಟ್ರಿ ಅಂದರೆ ಏನು, ಇವಾಗ ಒಂದು ಕಾಂಪ್ಲೆಕ್ಸ್ ಕೆಮಿಕಲ್ ಮಾಲಿಕ್ಯೂಲ್ಸನ್ನು ರೀಕ್ರಿಯೇಟ್ ಮಾಡುವಾಗ ಯಾವ ರೀತಿ ಅಂತ ಮೆಥಡಾಲಜಿಯನ್ನು ಅವರು ಬಳಕೆ ಮಾಡ್ಕೋತಾರೆ. ಯಾವುದೇ ಒಂದು ಕಾಂಪೌಂಡನ್ನು ನೋಡುವಾಗ ಅದರಲ್ಲಿ ಕಾರ್ಬನ್ ಸ್ಟ್ರಕ್ಚರ್ ಯಾವ ರೀತಿಯಾಗಿರುತ್ತೆ, ಸೊ ಕಾರ್ಬನ್ ಅಟಮ್ಸ್ಗಳ ಒಂದು ರೀಅರೇಂಜ್ಮೆಂಟನ್ನು ಯಾವ ರೀತಿಯಾಗಿ ಮಾಡಬೇಕು. ಸೊ ಮೊದಲು ಅವರು ಸ್ಟಾರ್ಟಿಂಗ್ ಈ ಒಂದು ಕ್ಲಿಕ್ ಕೆಮಿಸ್ಟ್ರಿಯನ್ನು ಬಳಕೆ ಮಾಡ್ಕೊಳ್ಳುವಾಗ ಕಾಂಪ್ಲೆಕ್ಸ್ ಆಗಿರುವಂತಹ ಮಾಲಿಕ್ಯೂಲ್ಸಲ್ಲಿ ಕಾರ್ಬನ್ ಕಂಪೌಂಡನ್ನು ಫೋಕಸ್ ಮಾಡ್ತಾಯಿದ್ರು. ಸೊ ಅಲ್ಲಿ ಸ್ವಲ್ಪ ರಿವರ್ಸ್ ಮಾಡಿಬಿಟ್ಟು ಸಿಂಪಲ್ ಆಗಿರುವಂತಹ ಕಾರ್ಬನ್ ಕಂಪ್ಲೀಟಾಗಿ ಫ್ರೇಮ್ ಆಗಿರುವಂಥ ಒಂದು ಸ್ಟ್ರಕ್ಚರನ್ನು ಕನ್ಸಿಡ್ರೇಷನ್ ಮಾಡ್ತಾ ಅಲ್ಲಿ ಮಾಲಿಕ್ಯೂಲ್ಸನ್ನು ಯಾವ ರೀತಿಯಾಗಿ ಬಾಂಡಿಂಗ್ ಮಾಡಬೇಕು, ಯಾವ ರೀತಿಯಾಗಿ ಮಾಲಿಕ್ಯೂಲ್ಸನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಆಸ್ಪೆಕ್ಟ್ಸನ್ನು ಸ್ಟಡಿ ಮಾಡ್ತಾರೆ. ಸೊ ಇದರಿಂದ ಆ ಒಂದು ಮಟೀರಿಯಲ್ ಏನು ಇನ್ವೆಸ್ಟ್ ಮಾಡ್ತಾ ಇರ್ತೀವಲ್ಲ ಒಂದು ಹೊಸ ಮಟೀರಿಯಲ್ ಮಾಡುವಾಗ ಅದರ ಲಾಸನ್ನು ಇವರು ಕಡಿಮೆ ಮಾಡ್ತಾರೆ. ರಿಯಾಕ್ಷನ್ ಆಗ್ತಕ್ಕಂಥ ಒಂದು ಸೈಡ್ ಎಫೆಕ್ಟ್ಸನ್ನು ಸಹ ಇಲ್ಲಿ ಕಡಿಮೆ ಮಾಡ್ತಾ ಹೋಗ್ತಾರೆ. ಬೇಸಿಕಲಿ ಅವರು ಮಾಡಿಫಿಕೇಶನ್ ಮಾಡೋ ಪ್ರಕಾರ ಸಿಂಪಲ್ ಆಗಿರುವಂತಹ ಕಂಪ್ಲೀಟ್ ಕಾರ್ಬನ್ ಸ್ಟ್ರಕ್ಚರ್ ಮೇಲೆ ಫೋಕಸ್ ಮಾಡಿ ಬೇರೆ ಮಾಲಿಕ್ಯೂಲ್ಸನ್ನು ಬೈಂಡ್ ಮಾಡೋ ಥರ.
ಸೊ ಈ ಒಂದು ಅಪ್ಲಿಕೇಶನ್ಸನ್ನು ಬಳಸ್ಕೊಂಡು ಕೆಮಿಕಲ್ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಿದ್ದಾರೆ ಹಾಗೂ ಬಯಾಲಜಿಕಲ್ ಪ್ರೊಸೆಸ್ಸಲ್ಲೂ ಸಹ ಇದನ್ನು ಅಪ್ಲೈ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಇದಕ್ಕೆ ಇವತ್ತು ನೊಬೆಲ್ ಪ್ರೈಸ್ ಸಿಕ್ಕಿದೆ ಅನ್ನೋದು ಇದು ಕ್ಲಿಯರ್ ಕಟ್ಟಾಗಿ ನಿಮಗೆ ಗೊತ್ತಿರಬೇಕು. ಸೊ ಕ್ಲಿಕ್ ಕೆಮಿಸ್ಟ್ರಿ ಇನ್ನೋದು ಅನ್ನುವಂಥ ಒಂದು ಲೈನನ್ನು ಕೊಟ್ಟು ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಅಥವಾ ಡೈರೆಕ್ಟಾಗಿ ಸಿಂಗಲ್ ವರ್ಡ್ ಲೆವೆಲಲ್ಲೂ ಸಹ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಇದು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ. ಇನ್ನು ಫಿಸಿಕ್ಸ್ ಅಥವಾ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಾಂಟಮ್ ಥಿಯರಿ ಅಂತ ನೀವು ಓದಿರ್ತೀರ. ಈ ಒಂದು ಕ್ವಾಂಟಮ್ ಥಿಯರಿನಲ್ಲಿ ಕೆಲವೊಂದಿಷ್ಟು ಡಿಸ್ಕವರೀಸನ್ನು ಮಾಡಿದ್ದಾರೆ. ಸೊ ಸೈಂಟಿಸ್ಟ್ಗಳ ಒಂದು ಅಬ್ಸರ್ವೇಷನ್ನ ಪ್ರಕಾರ ಕೆಲವೊಂದಿಷ್ಟು ಅಟೋಮಿಕ್ ಪಾರ್ಟಿಕಲ್ಸ್ಗಳು, ಪ್ರೋಟಾನ್ಸ್ ಅಂತ ನಾವು ನೋಡ್ತೇವೆ, ಎಲೆಕ್ಟ್ರಾನ್ಸ್ ಅಂತ ನೋಡ್ತೇವೆ, ಈ ಅಟೋಮಿಕ್ ಪಾರ್ಟಿಕಲ್ಸ್ಗಳು ಬೇರೆ ಒಂದು ಸ್ಪೇಸಲ್ಲಿ ಇದ್ರೂ ಸಹ ಅಥವಾ ಬೇರೆ ಒಂದು ಲೊಕೇಶನ್ಸಲ್ಲೂ ಇದ್ದರೂ ಸಹ ಸೇಮ್ ಕೈಂಡ್ ಆಫ್ ಬಿಹೇವಿಯರ್ಸನ್ನು ತೋರಿಸುತ್ತೆ, ಒಂದೇ ಯೂನಿಟಾಗಿ ಆ್ಯಕ್ಟ್ ಮಾಡುತ್ತೆ. ಟ್ವಿನ್ ಬಿಹೇವಿಯರನ್ನು ನೀವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಐನ್ಸ್ಟೀನ್ ಅವರು ಥಿಯರಿ ಆಫ್ ರಿಲೇಟಿವಿಟಿಯನ್ನು ಡಿಸ್ಕವರಿ ಮಾಡಿದಾಗ ಅವರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಲೈಟ್ ಸ್ಪೀಡ್ಗೆ ನಾನು ಫಾಸ್ಟ್ ಆಗ್ತಕ್ಕಂಥ ಒಂದು ಸಿಗ್ನಲ್ಸ್ಗಳಿದ್ದಾವೆ ಮತ್ತು ಕಮ್ಯುನಿಕೇಷನ್ ಅಂತ ಬಂದಾಗ ಸಮ್ ಡೇಂಜರ್ ಆಗ್ತಾ ಇದೆ, ಅದು ಅಲ್ಲೇನೋ ಸಮ್ ಎಂಟ್ಯಾಂಗಲ್ಡ್ ಮಾಲಿಕ್ಯೂಲ್ಸ್ ಇರುತ್ತೆ, ಯಾವ ರೀತಿಯಾಗಿ ಫಂಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ. ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಈ ಒಂದು ಡಿಸ್ಕವರಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅವರು ಪ್ರಪೋಸ್ ಮಾಡಿರುವಂಥ ಒಂದು ಥಿಯರಿ ಆಫ್ ರಿಲೇಟಿವಿಟಿನಲ್ಲಿ ಸಮ್ಥಿಂಗ್ ಈಸ್ ಮಿಸ್ಸಿಂಗ್ ಅನ್ನುವಂಥದ್ದನ್ನು ಹೇಳ್ತಿದ್ರು. ಕ್ವಾಂಟಮ್ ಥಿಯರಿ ಕಂಪ್ಲೀಟಾಗಿ ಫಿನಿಶ್ ಆಗಿಲ್ಲ ಅನ್ನುವಂಥದ್ದು ಹೇಳ್ತಿದ್ರು. ಆ ಒಂದು ಡಿಸ್ಕವರಿಯನ್ನು ಇಲ್ಲಿ ಕಂಟಿನ್ಯೂಷನ್ ಮಾಡಿದರೆ, ಇದರ ಮೇಲೆ ರಿಸರ್ಚ್ ಮಾಡಿದ್ದಾರೆ ಅನ್ನುವಂಥದ್ದನ್ನು. ಬೇಸಿಕಲಿ ಇಲ್ಲಿ ಕಂಡು ಹಿಡಿದಿರೋದಂತಂದರೆ ಎರಡು ಅಟೋಮಿಕ್ ಪಾರ್ಟಿಕಲ್ಸ್ಗಳನ್ನು ಕನ್ಸಿಡರ್ ಮಾಡಿದಾಗ ಆಲ್ಮೋಸ್ಟ್ ಸೇಮ್ ಕೈಂಡ್ ಬಿಹೇವಿಯರ್ ಯಾಕಾಗುತ್ತೆ. ದೇರ್ ಈಸ್ ಅ ಸಮ್ ಕಮ್ಯುನಿಕೇಷನ್ ಈಸ್ ಹ್ಯಾಪನಿಂಗ್ ಬಿಟ್ವೀನ್ ದೀಸ್ ಟು ಮಾಲಿಕ್ಯೂಲ್ಸ್. ಒಂದು ವೇಳೆ ಅವು ತುಂಬ ದೂರನೂ ಇದ್ರೂ ಸಹ ಸೇಮ್ ಕೈಂಡ್ ಆಫ್ ಬಿಹೇವಿಯರಲ್ ಪ್ಯಾಟರ್ನನ್ನು ತೋರಿಸ್ತಾ ಇದೆ. ಎಂಟ್ಯಾಂಗಲ್ಡ್ ಕ್ವಾಂಟಮ್ ಸ್ಟೇಟ್ಸನ್ನು ಇದು ತೋರಿಸ್ತಾ ಇದೆ ಅನ್ನುವಂಥದ್ದು. ಸೊ ಆಲ್ಮೋಸ್ಟ್ ಜಾಯಿಂಟೆಡ್ ಆಗಿರುವಂಥದ್ದು ಅಥವಾ ಕಾಟ್ ಅಪ್ ವಿತ್ ಸಮ್ ಅದರ್ ಬಿಹೇವಿಯರ್ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಇನ್ವೆನ್ಷನ್ ಯಾವ ರೀತಿಯಾಗಿ ಸ್ಟಾರ್ಟ್ ಆಗಿತ್ತು? ಜಾನ್ ಸ್ಟೀವರ್ಟ್ ಬೆಲ್ ಅವರು 1964 ಮ್ಯಾಥಮೆಟಿಕಲ್ ಇನ್ಇಕ್ವಾಲಿಟಿ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಕೊಟ್ಟಿರ್ತಾರೆ ಎಕ್ಸ್ಪೆರಿಮೆಂಟ್ನ ಆಧಾರದ ಮೇಲೆ. ಸೊ ಅವರು ಮ್ಯಾಥಮೆಟಿಕಲಿ ಈ ಒಂದು ಫಿನಾಮಿನವನ್ನು ತೋರಿಸಿರ್ತಾರೆ, ಎಂಟ್ಯಾಂಗಲ್ಮೆಂಟ್ ಅನ್ನುವಂಥ ಫಿನಾಮಿನ. ಸೊ ಈ ಒಂದು ಇನ್ಇಕ್ವಾಲಿಟಿಯನ್ನು ಐನ್ಸ್ಟೀನ್ ಅವರ ಒಂದು ವೀವನ್ನು ಸಪೋರ್ಟ್ ಮಾಡ್ತಾ ಇದೆ, ಅವರು ಏನೊಂದು ಮಿಸ್ಸಿಂಗ್ ಇದೆ ಅಂತ ಹೇಳಿದ್ರಲ್ಲ ಅದನ್ನು ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಬೆಲ್ ಮ್ಯಾಥಮೆಟಿಕಲ್ ಇನ್ಇಕ್ವಾಲಿಟಿ ಹೇಳುತ್ತೆ. ಲೇಟರ್ ಸ್ಟೇಜಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸು ಬೆಲ್ ಇನ್ಇಕ್ವಾಲಿಟಿಯನ್ನು ವಯೊಲೇಟ್ ಮಾಡ್ತಾ ಇದೆ ಅನ್ನುವಂಥ ಫೈಂಡಿಂಗ್ಸನ್ನು ಮಾಡ್ತಾರೆ. ನೆಕ್ಸ್ಟು ಆಸ್ಪೆಕ್ಟ್ ಅವರು ಇಲ್ಲಿರುವಂತಹ ಲೂಪ್ ಹೋಲ್ಸ್ಗಳನ್ನು ಅಡ್ರೆಸ್ ಮಾಡ್ತಾರೆ. ಜಿನ್ಸ್ಲರ್ ಅವರು ಕ್ವಾಂಟಮ್ ಟೆಲಿಪೋರ್ಟೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಕೊಡ್ತಾರೆ. ಈ ರೀತಿಯಾಗಿ ಫೈಂಡಿಂಗ್ಸು ಸ್ಟಾರ್ಟ್ ಆಗಿದೆ. ಸೊ ಒಟ್ಟಾರೆಯಾಗಿ ನಮಗೆ ಕಂಪ್ಲೀಟಾಗಿ ಇದರಲ್ಲಿರ್ತಕ್ಕಂಥ ಮೆಕ್ಯಾನಿಕ್ಸ್ಗಳನ್ನು ತಿಳಿದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಎಂಟ್ಯಾಂಗಲ್ಡ್ ಫಿನಾಮಿನ ಅಂದರೆ ಏನು? ಸೊ ಕ್ವಾಂಟಮ್ ಪಾರ್ಟಿಕಲ್ಸ್ಗಳು ಇವತ್ತು ರಿಯಲ್ ಆಗಿದೆ. ಸೊ ಅದರಲ್ಲಿರ್ತಕ್ಕಂಥ ಒಂದು ಕಮ್ಯುನಿಕೇಷನ್ಸನ್ನು ಇವರು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಯಾವ ರೀತಿಯಾಗಿ ಇವತ್ತು ಹ್ಯಾಕ್ ಫ್ರೀ ಕಮ್ಯುನಿಕೇಷನ್ಸನ್ನು ಮಾಡ್ಬೋದು, ಅಪ್ಲಿಕೇಶನ್ಸನ್ನು ನಾವು ನೋಡಿದಾಗ ಕಂಪ್ಯೂಟಿಂಗ್ ಸಿಸ್ಟಮಲ್ಲಿ ಇದರ ಒಂದು ಅಪ್ಲಿಕೇಶನ್ಸ್ ಇರುತ್ತೆ. ಸೊ ಹ್ಯಾಕ್ ಫ್ರೀ ಆಗಿರ್ತಕ್ಕಂಥ ಕಮ್ಯುನಿಕೇಷನ್ಸನ್ನು ತೆಗೆದುಕೊಳ್ಳೋದ್ರಲ್ಲಿ, ಅದರಲ್ಲೂ ಇವರು ಟೆಲಿಪೋರ್ಟೇಷನ್ ಅನ್ನುವಂಥ ಒಂದು ಟರ್ಮನ್ನು ಸಹ ಇಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಈ ವರ್ಷದ ನೊಬೆಲ್ ಪ್ರೈಸಲ್ಲಿ ಇಂಪಾರ್ಟೆಂಟ್ ಫೀಚರ್ಸ್ಗಳು ಏನಂತಂದರೆ, ಶಾರ್ಪ್ಲೆಸ್ ಅಂತ ಸೈಂಟಿಸ್ಟ್ ಇದ್ದಾರಲ್ಲ, ಇವ್ರಿಗೆ 2 ಸಾರಿ ನೊಬೆಲ್ ಪ್ರೈಸ್ ಬಂದಿದೆ. ಸೊ ಸೆಕೆಂಡ್ ಟೈಮು ಇವರು ನೊಬೆಲ್ ಪ್ರೈಸನ್ನು ಪಡ್ಕೋತಾ ಇದ್ದಾರೆ ಅನ್ನುವಂಥದ್ದು. ಸೊ ಇದು ಸಹ ಸಮ್ಟೈಮ್ಸ್ ಎಕ್ಸಾಮಿನೇಷನಲ್ಲಿ ಫೋಕಸ್ ಮಾಡುವಂಥ ಫ್ಯಾಕ್ಟು. ಹಾಗೂ ಈ ಸರ್ತಿ ನಾವು ಮೆಡಿಸಿನ್ ಬಗ್ಗೆ ನೋಡಿದ್ವಲ್ಲ, ಮೆಡಿಸಿನಲ್ಲಿ ಸಾತ್ವೆ ಪ್ಯಾಬೋರ್ಗೆ ಸಿಕ್ಕಿರೋದು ಒಬ್ಬರಿಗೆ ಮಾತ್ರ. ಮೆಡಿಸಿನಲ್ಲಿ ಫಿಸಿಯಾಲಜಿ ಅಂತ ನೋಡಿದಾಗ ಶೇರ್ ಮಾಡ್ಕೊಂಡಿರೋದನ್ನು ನೋಡಿದ್ವಿ 2016 ಫಸ್ಟ್ ಟೈಮ್. 2022 ಒಬ್ಬರೇ ಮಾತ್ರ ಮೆಡಿಸಿನಲ್ಲಿ ಪಡ್ಕೊಂಡಿರೋದನ್ನು ನೋಡ್ಕೋಬೇಕು. ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಇದರ ಜೊತೆಗೆ ಈ ಮೊದಲು ಯಾರು 2 ನೊಬೆಲ್ ಪ್ರೈಸನ್ನು ಪಡ್ಕೊಂಡಿದ್ದಾರೆ ಅಂತ, ಜಾನ್ ಬರ್ಡನ್ ಅವರು ಫಿಸಿಕ್ಸಲ್ಲಿ 2 ತೆಗೆದುಕೊಂಡಿದ್ದಾರೆ. ಮೇರಿ ಕ್ಯೂರಿ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ಫೇಮಸ್ ಪರ್ಸ್ನಾಲಿಟಿ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮೇಲೆ ಸಿಕ್ಕಿದೆ. ಲೀನಸ್ ಪೌಲಿಂಗ್, ಇವರಿಗೆ ಕೆಮಿಸ್ಟ್ರಿ ಹಾಗೂ ಪೀಸ್ ಸೆಕ್ಷನಲ್ಲಿ ಸಿಕ್ಕಿದೆ. ಇನ್ನು ಫೆಡ್ರಿಕ್ ಸ್ಯಾಂಗರ್, ಇವರು ಕೆಮಿಸ್ಟ್ರಿಯಲ್ಲಿ 2 ನೊಬೆಲ್ ಪ್ರೈಸನ್ನು ಪಡ್ಕೊಂಡಿದ್ದಾರೆ. ಈ ಎಲ್ಲ ನೇಮ್ಗಳನ್ನು ನೆನ್ಪಿಟ್ಕೊಳ್ಳಿ. ಇವಾಗ ರೀಸೆಂಟಾಗಿ ಆ್ಯಡ್ ಆಗಿದ್ದು ಶಾರ್ಪ್ಲೆಸ್, ಶಾರ್ಪ್ಲೆಸ್ ಅವರು ಟ್ವೈಸ್ ನೊಬೆಲ್ ಪ್ರೈಸನ್ನು ಪಡ್ಕೊಂಡಿದ್ದಾರೆ. ಸೊ ಇಷ್ಟು ಫ್ಯಾಕ್ಟ್ಸ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರಾಗಿ ಗೊತ್ತಿದ್ದರೆ ಎಕ್ಸಾಮಿನೇಷನಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ದ ಕ್ರೈಟೇರಿಯನ್ ಫಾರ್ SC ಸ್ಟೇಟಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಸೋಷಿಯಲ್ ಜಸ್ಟಿಸ್ ಹಾಗೂ ಮೈನಾರಿಟಿ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ಗೆ ಕನೆಕ್ಟ್ ಮಾಡ್ಬೋದು.
ಸೊ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಇವಾಗ ಕ್ರಿಶ್ಚಿಯನ್ ಕಮ್ಯುನಿಟಿನೂ ಸಹ ಗೌರ್ಮೆಂಟ್ಗೆ ಅಪ್ರೋಚ್ ಮಾಡಿತ್ತು ಅವ್ರಿಗೂ ಎಸ್ ಸಿ ಸ್ಟೇಟಸನ್ನು ಕೊಡಬೇಕು, ಅವರ ಒಂದು ಪಂಗಡದಲ್ಲೂ ಸಹ ಎಸ್ ಸಿ ಸ್ಟೇಟಸ್ ರಿಕಗ್ನೈಜೇಷನ್ ಮಾಡಬೇಕು ಅಂತ. ಆದರೆ ಗೌರ್ಮೆಂಟು ಈ ಒಂದು ಪ್ರಪೋಸಲನ್ನು ರಿಜೆಕ್ಟ್ ಮಾಡಿರುವಂಥದ್ದು. ಅವರು ಕೆಲವೊಂದಿಷ್ಟು ರೀಸನ್ಸನ್ನು ಕೊಡ್ತಾ ಇದ್ದಾರೆ. ಇವಾಗ ಸಾಕಷ್ಟು ಜನ ಸುಪ್ರೀಂ ಕೋರ್ಟ್ಗೆ ಪಿಟಿಷನನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಿಂದ ಆರ್ಟಿಕಲ್ ಇವಾಗ ನ್ಯೂಸಲ್ಲಿದೆ. ಸೊ ಇದಕ್ಕೆ ರಿಲೇಟೆಡ್ ಇರುವಂತಹ ಬ್ಯಾಕ್ಗ್ರೌಂಡನ್ನು ನಾವು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ನಿಮ್ಗೆ ಏನು ಇಶ್ಯೂ ಇದೆ ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಕಾನ್ಸ್ಟಿಟ್ಯೂಷನಲ್ ಆರ್ಡರ್ ಆಫ್ 1950, ಈ ಒಂದು ಸಂದರ್ಭದಲ್ಲಿ ಈ ಆರ್ಡರ್ನ ಮುಖಾಂತರ ಹಿಂದೂ ಪಂಗಡದಲ್ಲಿ ಮಾತ್ರ ಸ್ಕೆಡ್ಯೂಲ್ ಕಾಸ್ಟ್ ಅನ್ನುವಂಥ ಸ್ಟೇಟಸನ್ನು ಕೊಡ್ತಾರೆ ಅಥವಾ ರಿಕಗ್ನೈಜೇಷನ್ನ ಕೊಟ್ಟಿರ್ತಾರೆ. ಮತ್ತು ಬೇರೆ ಪಂಗಡದವ್ರಿಗೂ ಸಹ ಎಸ್ ಸಿ ಸ್ಟೇಟಸನ್ನು ಕೊಟ್ಟಿರೋದನ್ನು ನೋಡ್ಬೋದು. 1956 ಸಿಖ್ಖಿಸಮ್ಗೆ ಕೊಟ್ಟಿದ್ದಾರೆ, 1990 ಬುದ್ಧಿಸಮ್ಗೆ ಕೊಟ್ಟಿರೋದನ್ನು ನೋಡ್ಬೋದು. 1955 ಸೆಟಪ್ ಮಾಡಿರುವಂಥ ಕಾಕಾ ಕಾಲೇಕರ್ ಕಮಿಷನ್ನ ಒಂದು ರೆಕಮೆಂಡೇಷನ್ ಆಧಾರದ ಮೇಲೆ ಸಿಖ್ಖಿಸಮಲ್ಲೂ ರಿಕಗ್ನೈಜೇಷನ್ ಕೊಡಲಾಗುತ್ತೆ. ಇನ್ನು 1983 ಹೈ ಪವರ್ಡ್ ಪ್ಯಾನಲ್ ಆನ್ ಮೈನಾರಿಟೀಸ್ ಎಸ್ ಸೀಸ್ ಅಂಡ್ ಎಸ್ ಟಿಸ್ ಇದರ ಒಂದು ರೆಕಮೆಂಡೇಷನ್ ಆಧಾರದ ಮೇಲೆ ಬುದ್ಧಿಸಮ್ಗೆ ಈ ಸ್ಟೇಟಸನ್ನು ಕೊಟ್ಟಿದ್ದಾರೆ. ಇವಾಗ ಕ್ರಿಶ್ಚಿಯನ್ಸ್ಗಳು ಸಹ ನಮಗೆ ಸ್ಟೇಟಸನ್ನು ಕೊಡಬೇಕು, ಸೊ ದಲಿತನ್ನು ರಿಕಗ್ನೈಜೇಷನ್ ಮಾಡಬೇಕು ಅನ್ನುವಂಥದ್ದನ್ನು ಅವರು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಆದರೆ ಗೌರ್ಮೆಂಟ್ ಇವಾಗ ಅದನ್ನು ಒಪ್ಕೋತಾ ಇಲ್ಲ. ಸೊ ಇವಾಗ ಯಾಕೆ ಕ್ರಿಶ್ಚಿಯನ್ಸ್ಗೆ ಕೊಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. 2019 ಆ್ಯಕ್ಚುಲಿ ಯೂನಿಯನ್ ಗೌರ್ಮೆಂಟ್ ಇದ್ರ ಬಗ್ಗೆ ರಿಜೆಕ್ಷನನ್ನು ಕೊಟ್ಟಿರುತ್ತೆ. ಸೊ ಇದರ ಒಂದು ಸಾಲಿಡ್ ರೀಸನ್ ಅಂತಂದರೆ, 1936 ಒಂದು ಇಂಪೀರಿಯಲ್ ಆರ್ಡರ್ ಬಂದಿರುತ್ತೆ ಸ್ವಾತಂತ್ರ್ಯ ಸಿಗೋಕ್ಕಿನ್ನೂ ಮುಂಚೆ. ಸೊ ಅಲ್ಲಿ ಏನು ಮಾಡಿರ್ತಾರೆ ಅಂತಂದರೆ, ಕೊಲೋನಿಯಲ್ ಗೌರ್ಮೆಂಟ್ ಇರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಫಸ್ಟ್ ಟೈಮ್ ಅವರು ಏನು ಮಾಡಿರ್ತಾರೆ, ಡಿಪ್ರೆಸ್ಡ್ ಕ್ಲಾಸಸ್ ಅನ್ನುವಂಥದ್ದನ್ನು ಒಂದು ಲಿಸ್ಟ್ ಮಾಡಿರ್ತಾರೆ. ಸ್ಪೆಸಿಫಿಕಲಿ ಒಂದು ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಮಾಡಿ ಇದನ್ನು ಇಂಡಿಯನ್ ಕ್ರಿಶ್ಚಿಯನಿಂದ ಎಕ್ಸ್ಕ್ಲೂಡ್ ಮಾಡಿರ್ತಾರೆ, ಸಪ್ರೇಟ್ ಆಗಿರುವಂಥ ಒಂದು ಕೆಟಗರೈಸೇಷನನ್ನು ಮಾಡಿರ್ತಾರೆ. ಸೊ ಈ ಒಂದು ಡಿಸಿಷನ್ಗೆ ಮೊದಲು ತೆಗೆದುಕೊಂಡಿರುವಂಥ ಒಂದು ಡಿಸಿಷನ್ಗೂ ಸಹ ಕನೆಕ್ಟ್ ಆಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಹಾಗೂ ನಾವು ಎಲ್ಲ ಪಂಗಡಗಳಿಗೆ ಇವತ್ತು ಎಸ್ ಸಿ ಸ್ಟೇಟಸನ್ನು ಕೊಡ್ತಾ ಹೋದರೆ ನಮ್ಮ ದೇಶದಲ್ಲಿ ಎಸ್ ಸಿಸ್ಗಳ ಪಾಪ್ಯುಲೇಷನ್ನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ನಮ್ಮ ಪರ್ಪಸ್ ಏನಿದೆ, ಇವತ್ತು ನಾವು ಅನ್ಟಚಬಲಿಟಿಯನ್ನು ಹೋಗಲಾಡಿಸ್ಕೋಬೇಕು ಅನ್ನುವಂಥ ಇಂಟೆನ್ಷನಲ್ಲಿದ್ದರೆ ಎಲ್ಲರೂ ಸಹ ಇವತ್ತು ಎಸ್ ಸಿ ಪಾಪ್ಯುಲೇಷನ್ ಅಡಿನಲ್ಲಿ ಬಂದರೆ ರಿಯಲ್ ಸಿಗ್ನಿಫಿಕೆಂಟನ್ನು ನಾವು ಮಿಸ್ ಮಾಡ್ಕೋತಾ ಇದ್ದೀವಿ, ರಿಯಲ್ ಇಂಟೆನ್ಷನ್ಸನ್ನು ನಾವಿಲ್ಲಿ ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನುವಂಥದ್ದು. ಸೊ ಯಾವ ಪಂಗಡದಲ್ಲಿ ಇವತ್ತು ಸೋಷಲಿ ಬ್ಯಾಕ್ವರ್ಡ್ ಆಗಿರ್ತಾರೆ, ಅನ್ಟಚಬಿಲಿಟಿ ಸೀವಿಯರ್ ಪ್ರಾಕ್ಟೀಸಸ್ ಇರುತ್ತೆ, ಅವರ ಒಂದು ಅಪ್ಲಿಫ್ಟ್ಮೆಂಟ್ಗೋಸ್ಕರ ನಾವು ಸ್ಟೇಟಸನ್ನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಸರ್ಕಾರ ಹೇಳ್ತಾ ಇದೆ. ಜೊತೆಗೆ ಬುದ್ಧಿಸ್ಟ್ಗೆ ಯಾಕೆ ಕೊಟ್ಟಿದ್ದೀರಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಹಾಕಿರ್ತಾರೆ. ಯಾಕೆಂದರೆ ಸಾಕಷ್ಟು ಪಂಗಡಗಳು ಇವತ್ತು ಬುದ್ಧಿಸ್ಟ್ ಕನ್ವರ್ಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಅವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ರೈಸ್ ಆಗಿತ್ತು ಕ್ರಿಶ್ಚಿಯನ್ಗೆ ಕೊಡದೇ ಇರುವಂಥ ಸಂದರ್ಭದಲ್ಲಿ. ಆವಾಗ ಬುದ್ಧಿಸ್ಟಲ್ಲಿರ್ತಕ್ಕಂಥ ದಲಿತ್ಸ್ಗಳನ್ನು ರಿಕಗ್ನೈಜೇಷನ್ ಮಾಡೋದು ತುಂಬ ಇಂಪಾರ್ಟೆಂಟು ಅನ್ನೋದನ್ನು ಎಂಫಸೈಸ್ ಮಾಡಲಾಗಿದೆ. ಅಥವಾ ಒಂದು ಆನ್ಸರ್ ಅಂತಂದರೆ, ಬುದ್ಧಿಸ್ಟ್ ದಲಿತ್ಸ್ಗಳು ಇರ್ತಾರೆ, ಸೊ ಅವರು ಸಹ ಇವತ್ತು ಎಲ್ಲ ಒಂದು ಕಮ್ಯುನಿಟಿಯಿಂದ ಡಿಪ್ರೆಸ್ಡ್ ಆಗಿರುವಂಥದ್ದು ಅಥವಾ ವಲ್ನರಬಲ್ ಕಮ್ಯುನಿಟಿ ಆಗಿರ್ತಾ ಇರೋದರಿಂದ ಅವ್ರಿಗೂ ರಿಕಗ್ನೈಜೇಷನ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು. ಇವಾಗ ಕ್ರಿಶ್ಚಿಯಾನಿಟಿಗೆ ಕೊಡಬೇಕಂತಂದರೆ ಸಾಕಷ್ಟು ಪಂಗಡದವರು, ಅದರಲ್ಲೂ ಹಿಂದೂಗಳು ಇವತ್ತು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ತಾರೆ, ಹಾಗೂ ಮುಸ್ಲಿಮ್ಸ್ ಇದ್ದರೂ ಸಹ ಅವರು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಈ ಒಂದು ಗೊಂದಲಮಯ ಸಿಚುವೇಶನ್ ಇರೋದರಿಂದ, ಕ್ರಿಶ್ಚಿಯಾನಿಟಿಯಲ್ಲಿ ಸಾಕಷ್ಟು ಪಂಗಡಗಳಿರೋದ್ರಿಂದ ಡಿಫ್ರೆಂಟ್ ಸೆಟ್ಸನ್ನು ನೋಡ್ತೀವಿ, ಡಿಫ್ರೆಂಟ್ ಗ್ರೂಪ್ಸ್ಗಳನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಒಂದೇ ಕಮ್ಯುನಿಟಿ ಅಂತ ಕನ್ಸಿಡರೇಷನ್ ಮಾಡೋದು ತುಂಬ ಕನ್ಫ್ಯೂಷನ್ ಆಗುತ್ತೆ ಅನ್ನುವಂಥ ಒಂದು ರೀಸನ್ಸನ್ನು ಸಹ ನಾವಿಲ್ಲಿ ನೋಡ್ಬೋದು. ಸೊ ಯಾವುದೇ ಒಂದು ಪಂಗಡವನ್ನು ಇನ್ಕ್ಲೂಡ್ ಮಾಡಬೇಕಂತಂದರೆ ಮೇಜರ್ ರೀಸನನ್ನು ಯಾವ ರೀತಿಯಾಗಿ ಕೊಡ್ಬೋದು, ಸಮ್ಅಪ್ ಮಾಡೋದಾದರೆ, ಇವಾಗ ಅನ್ಟಚಬಿಲಿಟಿ ಅನ್ನುವಂಥ ಫೀಚರನ್ನು ನಾವು ಹಿಂದೂ ರಿಲಿಜನಲ್ಲಿ ನೋಡ್ತೀವ, ಹಿಂದೂ ರಿಲಿಜನ್ ಇರ್ತಕ್ಕಂಥ ಒಂದು ಬ್ರ್ಯಾಂಚ್ ಆಗಿ ಕನ್ಸಿಡರ್ ಮಾಡ್ತೀವ. ಸೊ ಬೇರೆ ಒಂದು ಕಾಸ್ಟ್ ಮೇಲೆ ಹೇಗೆ ನಾವು ಇಂಪೋಸ್ ಮಾಡಲಿಕ್ಕಾಗುತ್ತೆ? ಇವಾಗ ಕ್ರಿಶ್ಚಿಯಾನಿಟಿ ಅಂತ ಬಂದಾಗ ಇದು ನಾವು ಬೇರೆ ಕಂಟ್ರಿಯಿಂದ ಬೋರೋ ಮಾಡ್ಕೊಂಡಿರುವಂಥದ್ದು, ಮುಸ್ಲಿಮ್ಸ್ ಅಂತ ಬಂದಾಗ ಭಾರತದಲ್ಲಿ ಹುಟ್ಟಿರುವಂಥದ್ದಲ್ಲ, ಇಸ್ಲಾಮ್ನ ಒಂದು ಧರ್ಮ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಹಿಂದೂ ರಿಲಿಜನ್ಗೆ ರಿಲೇಟೆಡ್ ಇರತಕ್ಕಂಥ ಒಂದು ರೀಫಾರ್ಮ್ಸ್ ಆಗಿದೆ. ಎಸ್ ಸಿ ಸ್ಟೇಟಸನ್ನು ನಾವು ಹಿಂದೂಗೆ ಸಂಬಂಧಪಟ್ಟಂತೆ ಕೊಡ್ತಾ ಇರುವಂಥದ್ದು. ಇವಾಗ ಹಿಂದೂ ಮತ್ತು ಸಬ್ಸೆಟ್ಸ್ ಅಂದಾಗ ಸಿಖ್ಖಿಸಮು ಬರುತ್ತೆ ಮತ್ತು ಬುದ್ಧಿಸಮು ಬರುತ್ತೆ.
ಅಂದರೆ ಈ ನಮ್ಮ ದೇಶದಲ್ಲೇ ಇವೆಲ್ಲ ಇವಾಲ್ವ್ ಆಗಿರುವಂಥದ್ದು. ಸೊ ಈ ರೀತಿಯಾದಂಥ ಒಂದು ಕನ್ಸರ್ನ್ ಅನ್ನು ನಾವು ಇಲ್ಲಿ ಹೇಳ್ಬೋದು. ಯಾವಾಗ ಅನ್ಟಚಬಿಲಿಟಿನ ಸ್ಯಾಂಕ್ಷನ್ ಮಾಡ್ತೀವಿ ಅಂತಂದರೆ ಹಿಂದೂ ರಿಲಿಜನ್ನ ಒಂದು ಫೀಚರ್ ಆಗಿದೆ. ಅನ್ಟಚಬಿಲಿಟಿ ಸ್ಟೇಟಸನ್ನು ಹಿಂದೂಗೆ ರಿಲೇಟೆಡ್ ಇರುವಂತೆ ಅಥವಾ ಹಿಂದೂಗೆ ರಿಲೇಟೆಡ್ ಇರ್ತಕ್ಕಂಥ ಬ್ರ್ಯಾಂಚಸ್ಸಲ್ಲಿ ನಾವು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು. ಒಂದು ವೇಳೆ ಮುಸ್ಲಿಂ ಪಂಗಡಕ್ಕೆ ಅಥವಾ ಕ್ರಿಶ್ಚಿಯನ್ ಪಂಗಡಕ್ಕೆ ನಾವು ರಿಕಗ್ನೈಸೇಷನ್ ಕೊಟ್ಟರೂ ಸಹ ಇದು ಅಂತಾರಾಷ್ಟ್ರೀಯವಾಗಿ ಎಫೆಕ್ಟನ್ನು ಮಾಡುತ್ತೆ. ಸೊ ಇವತ್ತು ನಾವು ದಲಿತ್ ಪಂಗಡದಲ್ಲಿ ಅವರನ್ನು ಇನ್ಕ್ಲೂಷನ್ ಮಾಡಿಕೊಂಡ್ರೆ ಇಂಟರ್ನ್ಯಾಷನಲಿ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇದನ್ನು ಸಹ ನಾವು ಅವಾಯ್ಡ್ ಮಾಡಬೇಕಾಗಿರುವಂಥದ್ದು. ಇನ್ನು ಈ ಒಂದು ಹೋಲ್ ಇಶ್ಯೂಸ್ಗೆ ಸಪೋರ್ಟ್ ಮಾಡ್ತಕ್ಕಂತಹ ಸಾಲಿಡ್ ಕಂಡೀಷನ್ ಅಂತಂದರೆ, ಇವಾಗ ಹಿಂದೂವಲ್ಲಿರ್ತಕ್ಕಂಥ ಎಸ್ ಸಿಸ್ಗಳಿರ್ಬೋದು ಅಥವಾ ಎಸ್ ಟೀಸ್ಗಳಿರ್ಬೋದು ಕ್ರಿಶ್ಚಿಯಾನಿಟಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ, ಕನ್ವರ್ಟ್ ಆಗ್ತಾ ಇದ್ದಾರೆ. ಒಂದು ವೇಳೆ ನಾವು ಕ್ರಿಶ್ಚಿಯಾನಿಟಿಗೆ ಎಸ್ ಸಿ ಸ್ಟೇಟಸನ್ನು ಕೊಟ್ಟರೆ ಹೊಸದೊಂದು ಕಮ್ಯುನಿಟಿಯನ್ನಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಅವರು ಹಿಂದೂದಲ್ಲಿ ಈ ಒಂದು ಕಾಸ್ಟಿಸಮನ್ನು ತಡ್ಕೊಳೋಕ್ಕಾಗದೇ ಬೇರೆ ಒಂದು ಪಂಗಡಕ್ಕೆ ಶಿಫ್ಟ್ ಆಗಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅವರ ಐಡೆಂಟಿಟಿಯನ್ನು ನಾವು ಯಾವ ರೀತಿಯಾಗಿ ರಿಕಗ್ನೈಸ್ ಮಾಡಬೇಕು? ಸೊ ಇಲ್ಲಿ ಬೇಡ ಅಂದ್ಕೊಂಡೆ ಅವರು ಬೇರೆ ಒಂದು ಪಂಗಡಕ್ಕೆ ಹೋಗಿದ್ದಾರೆ ಕಂಪ್ಲೀಟಾಗಿ, ಅಲ್ಲಿ ಮತ್ತೆ ಅವರಿಗೆ ಆ ಸ್ಟೇಟಸನ್ನು ಕೊಡೋದಾಗಲಿ ಹೊಸದೊಂದು ಕಮ್ಯುನಿಟಿಯನ್ನು ಕ್ರಿಯೇಟ್ ಮಾಡೋದಾಗಲಿ ತುಂಬ ಇರ್ರಿಲಿವೆಂಟ್ ಆಗಿ ಕಾಣುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಎಲ್ಲ ಕಂಡೀಷನ್ಸನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಇವತ್ತು ಸೆಂಟ್ರಲ್ ಗೌರ್ಮೆಂಟು ರಿಕಗ್ನೈಜೇಷನನ್ನು ಕೊಡ್ತಾ ಇಲ್ಲ. ಸೊ ಸಿಂಪಲ್ಲಾಗಿ ಹೇಳೋದಾದರೆ, ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನನ್ನು ತಡೆಗಟ್ಟೋದಕ್ಕೋಸ್ಕರ ನಾವು ಎಸ್ ಸಿ ಸ್ಟೇಟಸನ್ನು ಕೊಡ್ತಾ ಇರೋದು ಹೊರತಾಗಿ ಮತ್ತೊಂದು ಕಾಸ್ಟನ್ನು ಕ್ರಿಯೇಟ್ ಮಾಡೋದಾಗಲಿ ಅಥವಾ ಡಿಸ್ಕ್ರಿಮಿನೇಷನನ್ನು ಹುಟ್ಟುಹಾಕೋದಾಗಲಿ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ನಮಗೆ ಕಂಪ್ಲೀಟಾಗಿ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್, ಕೆಲಮಿಟಿ ಪ್ರೋನ್ ಅರ್ಬನ್ ಇಂಡಿಯಾಸ್ ವರಿಂಗ್ ಸ್ಟೋರಿ ಲೈನ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ಜಿ ಎಸ್ ಪೇಪರ್ 1 ಅಡಿನಲ್ಲಿ ಜಿಯೋಗ್ರಫಿ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ರೀಸೆಂಟಾಗಿ ಮಾನ್ಸೂನ್ ವೇರಿಯೇಷನಿಂದಾಗಿ ಹೆಚ್ಚಿನ ಒಂದು ಫ್ಲಡ್ ಆ್ಯಕ್ಟಿವಿಟಿ ನಡೀತಾ ಇದೆ, ಹೆವಿ ರೈನ್ಫಾಲ್ ಇರೋದ್ರಿಂದ ಸಾಕಷ್ಟು ಏರಿಯಾಗಳಲ್ಲಿ ಇವತ್ತು ತೊಂದರೆ ಆಗಿದೆ. ಇದರಿಂದ ಅರ್ಬನ್ ಏರಿಯಾಗಳಲ್ಲಿ ಎಷ್ಟೊಂದು ಎಫೆಕ್ಟ್ ಆಗಿದೆ, ಅರ್ಬನ್ ಏರಿಯಾದಲ್ಲಿ ಪ್ಲ್ಯಾನ್ ಯಾವ ರೀತಿಯಾಗಿರುತ್ತೆ, ಸೊ ಸ್ಟೇಟ್ ಗೌರ್ಮೆಂಟ್ನ ಒಂದು ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ಕಂಪ್ಲೀಟಾಗಿ ಎಂಫಸೈಸ್ ಮಾಡಿದ್ದಾರೆ. ಸೊ ರೀಸೆಂಟಾಗಿ ಬೆಂಗಳೂರಲ್ಲಿ ಇವತ್ತು ಫ್ಲಡ್ ಆ್ಯಕ್ಟಿವಿಟಿ ನಡೀತಾ ಇದೆ, ಸಿಮಿಲರ್ ಕಂಡೀಷನ್ಸು ಡೆಲ್ಲಿನಲ್ಲಿ 2013 ಮತ್ತು 2021 ನೋಡಿರೋದಾಗಲಿ, ಮುಂಬೈಯಲ್ಲಿರ್ಬೋದು, ಚೆನ್ನೈಯಲ್ಲಿರ್ಬೋದು, ಹೈದರಾಬಾದ್, ಈ ರೀತಿಯಂಥ ಇಂಪಾರ್ಟೆಂಟ್ ಮೆಟ್ರೋ ಸಿಟೀಸ್ಗಳಲ್ಲಿ ಫ್ಲಡ್ ಆ್ಯಕ್ಟಿವಿಟಿನಿಂದಾಗಿ ಎಕ್ಸ್ಟೆನ್ಸಿವ್ ಆಗಿ ಪ್ರಾಪರ್ಟಿ ಲಾಸ್ ಆಗಿದೆ, ಲೈಫು ಸಹ ಲಾಸ್ ಆಗಿದೆ. ಮುಂಬೈಯಲ್ಲಿ ಸರಿಸುಮಾರು 14,000 crore ಅಮೌಂಟ್ ಲಾಸ್ ಆಗ್ತಾ ಇರೋದನ್ನು, ಚೆನ್ನೈಯಲ್ಲಿಯೂ ಸಹ 15,000 crore. ಸಿ, ಈ ಒಂದು ಡೇಟಾವನ್ನು ನೋಡಿದರೆ ಎಷ್ಟೊಂದು ಪ್ರಾಪರ್ಟಿ ಲಾಸ್ ಆಗಿದೆ, ಸೋಷಿಯಲ್ ಕಾಸ್ಟನ್ನು ನಾವಿಲ್ಲಿ ನೋಡ್ಬೋದು, ಹ್ಯೂಮನ್ ಕಾಸ್ಟನ್ನು ಸಹ ನಾವಿಲ್ಲಿ ನೋಡ್ಬೋದು. ಸೊ ಈ ರೀತಿಯಾಗಿ ಪುವರ ಸೆಕ್ಷನ್ಸ್ ಏನಿರುತ್ತಲ್ಲ ಸೊಸೈಟಿನಲ್ಲಿ, ಇವರ ಒಂದು ಸಪೋರ್ಟಿಗೆ ಏನು ಮಾಡಲಾಗುತ್ತೆ? ಸೊ ಎನ್ವಿರಾನ್ಮೆಂಟಲ್ಲಿ ಸಹ ಅವ್ರು ವಲ್ನರೇಬಲ್ ಇದ್ದಾರೆ ಮತ್ತು ಅವರಿಗೆ ರೀಕವರ್ ಆಗಲಿಕ್ಕೆ ತೊಂದರೆ ಆಗ್ತಾ ಇದೆ. ಈ ಒಂದು ಡಿಸ್ಪ್ರಪೋರ್ಷನಾಲಿಟಿಯನ್ನು ನಾವು ಕನ್ಸಿಡರ್ ಮಾಡಬೇಕು. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ನಿಂದ ಫಸ್ಟು ಪೂವರರ್ ಪೀಪಲ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಈ ಒಂದು ಸಿಚುವೇಷನನ್ನು ಅಡ್ರೆಸ್ ಮಾಡುವಂಥದ್ದು ಹೇಗೆ? ಇಲ್ಲಿ ಬೇಸಿಕಲಿ ನಾವು ಪ್ರಾಪರ್ ಆಗಿರುವಂಥ ಒಂದು ಪ್ಲ್ಯಾನನ್ನು ಹಾಕಬೇಕು ಸಿಸ್ಟಮ್ಯಾಟಿಕ್ಕಾಗಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ. ಕ್ಲೈಮೇಟ್ಗೆ ಸಂಬಂಧಪಟ್ಟಂಥ ಬದಲಾವಣೆಯನ್ನು ಸಹ ನಾವು ಕಾನ್ಷಿಯಸ್ಸಲ್ಲಿ ಇಟ್ಕೋಬೇಕು. ಪ್ಲ್ಯಾನ್ ಮಾಡುವಾಗ ಕ್ಲೈಮೇಟ್ನ ಒಂದು ಕನ್ಸರ್ನನ್ನು ನೋಡಬೇಕು. ಸೊ ಈ ಒಂದು ಕ್ಲೈಮೇಟ್ ಮಿಟಿಗೇಷನ್ ಮೇಲೆ ಮತ್ತು ಅರ್ಬನ್ ಪ್ಲ್ಯಾನಿಂಗ್ ಮೇಲೆ ಪ್ಯಾರಲಾಗಿ ನಾವು ಯಾವ ರೀತಿಯಾಗಿ ಸಿಂಕ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. 65% ಅರ್ಬನ್ ಸೆಟಲ್ಮೆಂಟ್ ಇವತ್ತು ಪ್ರಾಪರ್ ಆಗಿರುವಂತಹ ಪ್ಲ್ಯಾನಿಂಗ್ ಇಲ್ಲ ಅಲ್ಲಿ. ಸೊ ಇಲ್ಲಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ನು ಸಹ ನಾವು ನೋಡ್ತಾ ಇಲ್ಲ. ಯಾವುದೇ ರೀತಿಯಂಥ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನನ್ನು ಮಿಟಿಗೇಷನ್ ಮಾಡಲಿಕ್ಕೆ ಅಡ್ರೆಸ್ ಮಾಡ್ತಕ್ಕಂಥ ಒಂದು ಪ್ಲ್ಯಾನಿಂಗ್ ಇಲ್ಲ. ಇವಾಗ ಸ್ಟೇಟ್ ಗೌರ್ಮೆಂಟಲ್ಲಿ ಕೆಪ್ಯಾಸಿಟಿ ಇಲ್ಲ ಅನ್ನುವಂಥದ್ದೇನಿಲ್ಲ, ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳಲ್ಲೂ ಪ್ರಾಪರ್ ಆಗಿರುವಂಥ ಒಂದು ಕೆಪ್ಯಾಸಿಟಿ ಇದೆ. ಸೊ ಕೆಲವೊಂದಿಷ್ಟು ರಿಪೋರ್ಟ್ನ ಪ್ರಕಾರ ಇವತ್ತು ಸ್ಟೇಟ್ ಗೌರ್ಮೆಂಟ್ ಏನು ಮಾಡಬೇಕು, ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು. ಸೊ ಮಾಸ್ಟರ್ ಪ್ಲ್ಯಾನನ್ನು ಮಾಡುವಂತಹ ಅಥಾರಿಟಿ ಇವತ್ತು ಸ್ಟೇಟ್ ಗೌರ್ಮೆಂಟ್ಗಿರುತ್ತೆ. ಆ ಒಂದು ಸ್ಟೇಟಲ್ಲಿರ್ತಕ್ಕಂಥ ಸಿಟೀಸ್ಗಳಲ್ಲಿ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ, ಯಾವ ರೀತಿಯಾಗಿ ಅಡ್ರೆಸ್ ಮಾಡಬೇಕು ಅನ್ನುವಂತಹ ಪ್ಲ್ಯಾನಿಂಗನ್ನು ಅವ್ರು ಮಾಡಬೇಕು, ಅಥಾರಿಟಿನೂ ಸಹ ಅವ್ರಿಗಿರುತ್ತೆ ಅನ್ನುವಂಥದ್ದು ಈ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಸಿ, ಎಕ್ಸ್ಪರ್ಟ್ಸ್ಗಳ ಒಂದು ಸಜೆಷನನ್ನು ತೆಗೆದುಕೊಂಡು ಈ ಒಂದು ಸಿಚುವೇಷನನ್ನು ಕಂಟ್ರೋಲ್ಗೆ ಯಾವ ರೀತಿಯಾಗಿ ತರಬೇಕು ಹಾಗೂ ಪಬ್ಲಿಕ್ ಪಾರ್ಟಿಸಿಪೇಷನನ್ನು ಸಹ ನಾವು ತೋರಿಸ್ಬೇಕು. ಇದರಿಂದ
ಪ್ಲ್ಯಾನ್ ಮಾಡಿರೋದಕ್ಕೆ ಒಂದು ಕ್ರೆಡಿಬಿಲಿಟಿ ಸಿಕ್ಕುತ್ತೆ. ಸೊ ಪಬ್ಲಿಕ್ನ ಒಂದು ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್ ಆಗಿರೋದು. ಸೊ ಈ ರೀತಿಯಾದಂತಹ ಪ್ರಪೋಸಲ್ಸ್ಗಳನ್ನು ಕನ್ಸಿಡರ್ ಮಾಡಿ ಇದಕ್ಕೆ ಸ್ಟ್ಯಾಟ್ಯೂಟರಿ ಬ್ಯಾಕಿಂಗನ್ನು ಕೊಡಬೇಕು. ಅರ್ಬನ್ ಪ್ಲ್ಯಾನಿಂಗಲ್ಲಿ ಸ್ಟ್ಯಾಟ್ಯೂಟರಿ ಬ್ಯಾಕಿಂಗನ್ನು ಕೊಡಬೇಕು. ಸಿ, ಇವಾಗ ಜಿ ಡಿ ಪಿ ಡೇಟಾವನ್ನು ನಾವು ಗಮನಹರಿಸಿದಾಗ ಅರ್ಬನ್ ಏರಿಯಾಗಳೇ ಇವತ್ತು ಹೆಚ್ಚಿನ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾವೆ. ಸೊ ಇಲ್ಲಿ ಪ್ಲ್ಯಾನಿಂಗ್ನ ಒಂದು ಅವಶ್ಯಕತೆ ಇದೆ ಅಲ್ವಾ. ಅದರಲ್ಲೂ ಇವಾಗ ಅರ್ಬನ್ ಏರಿಯಾಗೆ ಯಾರು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಹುಡ್ಕೊಂಡು ಹೋಗಿರ್ತಾರಲ್ಲ, ಅವರು ಪ್ರಾಪರ್ ಆಗಿರುವಂಥ ಒಂದು ರೆಸಿಡೆನ್ಸ್ ಸಿಗದೇ ಇರೋದ್ರಿಂದ ಚಿಕ್ಕ ಚಿಕ್ಕ ಸೆಟಲ್ಮೆಂಟಲ್ಲಿ ಇರ್ತಾರೆ. ಸೊ ಅವ್ರಿಗೂ ಒಂದು ಪ್ರೊಟೆಕ್ಷನನ್ನು ನಾವು ಕೊಡಬೇಕಲ್ವಾ. ಸೊ ಕ್ಲೈಮೇಟ್ ಚೇಂಜ್ನಿಂದಾಗಿ ಅಥವಾ ಈ ಒಂದು ಫ್ಲಡ್ ಆ್ಯಕ್ಟಿವಿಟಿನಿಂದಾಗಿ ಅವರ ಒಂದು ಲೈಫ್ಗೆ ಇವತ್ತು ಥ್ರೆಟ್ ಆಗ್ತಾ ಇದೆ. ಸೊ ನಾವು ಎಕನಾಮಿಗೆ ಕನೆಕ್ಟ್ ಮಾಡೋದಾದರೆ ಅರ್ಬನ್ನಲ್ಲಿ ಪ್ಲ್ಯಾನಿಂಗ್ನ ಒಂದು ಅವಶ್ಯಕತೆ ಇದೆ. ಸೊ ಪ್ರಾಪರ್ಟಿ ಲಾಸ್ ಆಗದೆ ಇರುವಂತೆ ನೋಡಬೇಕು ಅಂತಂದರೆ ಕ್ಲೈಮೇಟ್ ಚೇಂಜ್ಗೆ ಅನುಗುಣವಾಗಿ ನಾವು ಅಲ್ಲಿ ಪ್ಲ್ಯಾನಿಂಗ್ ಮಾಡಬೇಕು. ಅದಕ್ಕೆ ಸ್ಟ್ಯಾಟ್ಯೂಟರಿ ಬ್ಯಾಕಪ್ ಇರಬೇಕು. ಸೊ ಇದರಿಂದ ಆ ಒಂದು ಪ್ಲ್ಯಾನಿಂಗ್ನ ಎನ್ಶೂರಿಟಿ ಸಿಕ್ಕುತ್ತೆ, ಕ್ರೆಡಿಬಿಲಿಟಿ ಸಿಕ್ಕುತ್ತೆ ಅನ್ನುವಂಥದ್ದು. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಮೇನ್ಸಲ್ಲಿ ಅರ್ಬನೈಜೇಷನ್ಗೆ ಸಂಬಂಧಪಟ್ಟಂಥ ಕ್ವಶನನ್ನು ಅಡ್ರೆಸ್ ಮಾಡುವಾಗ ಈಸಿಯಾಗಿ ಬಳಕೆ ಮಾಡ್ಕೋಬೋದು. ಸೊ ಸ್ಟ್ಯಾಟ್ಯೂಟರಿ ಬ್ಯಾಕಿಂಗನ್ನು ಕೊಡಬೇಕು ಅನ್ನುವಂಥ ಒಂದು ಸೊಲ್ಯೂಷನನ್ನು ನೀವಲ್ಲಿ ಎಂಫಸೈಸ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್, ಗೂಬರ್ ನಟೋರಿಯಲ್ ಪ್ರೊಕ್ರಾಸ್ಟಿನೇಷನ್ ಈಸ್ ಅನ್ರೀಸನೇಬಲ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ಜಿ ಎಸ್ ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಸ್ಟೇಟ್ ಅಸೆಂಬ್ಲಿ ಪಾಸ್ ಮಾಡಿರುವಂತಹ ಬಿಲ್ಗಳನ್ನು ಇವತ್ತು ಗವರ್ನರ್ ಅವರು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅದಕ್ಕೆ ಅಸೆಂಟನ್ನು ಕೊಡ್ತಾ ಇಲ್ಲ. ಸೊ ಕೆಲವೊಂದಿಷ್ಟು ಸ್ಟೇಟ್ಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಇದರಿಂದ ಸ್ಟೇಟ್ ಲೆಜಿಸ್ಲೇಚರ್ಗೆ ಇರುವಂತಹ ಪವರ್ ಯಾವ ರೀತಿಯಾಗಿ ಆಗ್ತಾ ಇದೆ, ಲಾ ಮೇಕಿಂಗ್ ಪ್ರೊಸೆಸನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಸೆಂಟ್ ಮಾತ್ರ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಸಂವಿಧಾನಾತ್ಮಕವಾಗಿ ಗವರ್ನರ್ಗೆ ಅಸೆಂಟ್ ಮಾಡುವಲ್ಲಿರುವಂತಹ ಪವರ್ಗಳೇನು, ಲಾ ಮೇಕಿಂಗಲ್ಲಿ ಅವರ ಒಂದು ಇನ್ವಾಲ್ವ್ಮೆಂಟ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಇಶ್ಯೂ ಹೇಗೆ ಸ್ಟಾರ್ಟ್ ಆಗಿದೆ ಅಂತಂದರೆ, ಇವಾಗ ಕೇರಳ ಗೌರ್ಮೆಂಟಲ್ಲಿರ್ಬೋದು ಅಥವಾ ತಮಿಳ್ನಾಡು ಗೌರ್ಮೆಂಟಲ್ಲಿರ್ಬೋದು, ಗವರ್ನರ್ ಅವರು ಬಿಲ್ಗೆ ಅಸೆಂಟನ್ನು ಕೊಟ್ಟಿಲ್ಲ. ತಮಿಳ್ನಾಡಲ್ಲಿ ನೀಟ್ ಬಿಲ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಸೊ ನೀಟ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ತಮಿಳ್ನಾಡಲ್ಲಿ ಏನೋ ಲಾನ ಮಾಡಿದ್ರಲ್ಲ, ಇದಕ್ಕೆ ಅಸೆಂಟನ್ನು ಕೊಟ್ಟಿಲ್ಲ. ಇದನ್ನು ಪ್ರೆಸಿಡೆಂಟ್ ಅವರ ಕನ್ಸಿಡ್ರೇಷನ್ಗೆ ಗವರ್ನರ್ ಅವರು ಇಟ್ಟಿರೋದನ್ನು. ಇನ್ನು ಕೇರಳದಲ್ಲಿ ಲೋಕಾಯುಕ್ತ ಅಮೆಂಡ್ಮೆಂಟ್ ಬಿಲ್ ಇದೆ, ಹಾಗೂ ಕೇರಳ ಯೂನಿವರ್ಸಿಟಿ ಅಮೆಂಡ್ಮೆಂಟ್ ಬಿಲ್ ಇರುತ್ತೆ. ಈ ಎರಡೂ ಬಿಲ್ಗಳಿಗೂ ಸಹ ಅವರು ಅನೌನ್ಸ್ಮೆಂಟನ್ನು ಮಾಡಿರ್ತಾರೆ, ಪಬ್ಲಿಕಲಿ ಅಸೆಂಟ್ ಮಾಡೋದಿಲ್ಲ ಅಂತ. ಸೊ ಈ ರೀತಿಯಾದಂಥ ಸಿಚುವೇಷನ್ಸ್ ಇವಾಗ ಕ್ರಿಯೇಟ್ ಆಗಿದೆ. ಗವರ್ನರ್ಗೆ ಈ ರೀತಿಯಾದಂಥ ಪವರ್ಗಳು ಸಂವಿಧಾನಾತ್ಮಕವಾಗಿ ಇದೆನಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್. ಇದ್ರ ಬಗ್ಗೆ ನಾವು ನ್ಯೂಸಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀವಿ, ಇವಾಗ ಮತ್ತೆ ಸ್ವಲ್ಪ ಅಪ್ಡೇಷನ್ಸನ್ನು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸೊ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 200 ನಡಿನಲ್ಲಿ ಗವರ್ನರ್ಗೆ ಏನು ಪವರ್ ಇರುತ್ತೆ ಅಂತಂದರೆ, ಇವ್ರಿಗಿರುವಂಥ ಆಪ್ಷನ್, ಒಂದು ಬಿಲ್ ಏನಾದರೂ ಪಾಸ್ ಆದರೆ ಅಸೆಂಬ್ಲಿಯಿಂದ ಆ ಬಿಲ್ಗೆ ಅಸೆಂಟನ್ನು ಕೊಡುವಂಥ ಸಂದರ್ಭದಲ್ಲಿ ಪವರನ್ನು ಕೊಟ್ಟಿರ್ತಾರೆ. ಅವರು 4 ರೀತಿಯಂಥ ಪವರನ್ನು ಹೊಂದಿರ್ತಾರೆ, 4 ಆಪ್ಷನ್ಸ್ ಇರ್ತವೆ ಅವ್ರಿಗೆ ಆ್ಯಕ್ಚುಲಿ. ಸೊ ಅಸೆಂಟ್ ಕೊಡಬಹುದು, ಒಂದೇ ಆಪ್ಷನ್ ಏನಂತಂದರೆ ಅವರು ಆ ಒಂದು ಬಿಲ್ಗೆ ಅಸೆಂಟನ್ನು ಕೊಡಬಹುದು, ಅಥವಾ ಆ ಒಂದು ಬಿಲ್ಲನ್ನು ವಾಪಸ್ ಕಳಿಸ್ಬೋದು, ಅವರು ಸೆಂಡ್ ಬ್ಯಾಕ್ ಮಾಡ್ಬೋದು. ರೀಕನ್ಸಿಡ್ರೇಷನ್ ಮಾಡೋದಕ್ಕೋಸ್ಕರ ಬಿಲ್ಲನ್ನು ಕಳಿಸಿದಾಗ ಅಸೆಂಬ್ಲಿ ಕೆಲವೊಂದಿಷ್ಟು ಚೇಂಜಸ್ಸನ್ನು ಮಾಡ್ಬೋದು, ಅಥವಾ ಚೇಂಜಸ್ಸನ್ನು ಮಾಡ್ದೇ ವಾಪಸ್ ಗವರ್ನರ್ಗೆ ಕಳಿಸ್ಬೋದು. ಆ ಒಂದು ಸಂದರ್ಭದಲ್ಲಿ ಗವರ್ನರ್ ಅವರು ಅಸೆಂಟನ್ನು ಕೊಡಬೇಕಾಗುತ್ತೆ. ಸೊ ಪ್ರೈಮರಿಲಿ ಗವರ್ನರ್ ಅವರು ಕಂಪ್ಲೀಟ್ ಬಿಲ್ಲನ್ನು ವಾಪಸ್ ಕಳಿಸ್ಬೋದು, ಅಥವಾ ಆ ಒಂದು ಬಿಲ್ಲಲ್ಲಿರುವಂಥ ಕೆಲವೊಂದಿಷ್ಟು ಪ್ರೊವಿಷನ್ಸನ್ನು ಮಾತ್ರ ರೀಕನ್ಸಿಡ್ರೇಷನ್ಗೆ ಕಳಿಸ್ಬೋದು. ಸೊ ಈ ರೀತಿ ಅಂತ ಪ್ರಾಕ್ಟೀಸನ್ನು ಅವರು ಮಾಡ್ತಾರೆ. ಇನ್ನು ಥರ್ಡ್ ಆಪ್ಷನ್ ಅವ್ರಿಗೆ ಅಂತಂದರೆ, ಒಂದು ಬಿಲ್ಲನ್ನು ರಿಸರ್ವ್ ಮಾಡ್ಬೋದು, ಪ್ರೆಸಿಡೆಂಟ್ ಅವರ ಒಂದು ಗಮನಕ್ಕೆ ತರಬಹುದು, ಪ್ರೆಸಿಡೆಂಟ್ ಅಸೆಂಟ್ ಕೊಡುವಂತೆ ಅವರು ಕನ್ಸಿಡ್ರೇಷನನ್ನು ಮಾಡ್ಬೋದು. ಇದು ಬಿಲ್ ರಿಸರ್ವೇಷನ್ ಅಡಿನಲ್ಲಿ ಬರುತ್ತೆ. ಸೊ ಸಂವಿಧಾನದಲ್ಲಿ ಯಾವ ರೀತಿಯಾದಂತಹ ಬಿಲ್ಗಳನ್ನು ಇವತ್ತು ರಿಸರ್ವೇಷನ್ ಮಾಡಬೇಕು ಅನ್ನುವಂಥ ಎಕ್ಸಾಕ್ಟ್ ಪ್ರೊವಿಷನ್ ಅಂತೂ ಮೆನ್ಷನ್ ಮಾಡಿಲ್ಲ. ಆದರೆ ಈ ಒಂದು ಬಿಲ್ಲಲ್ಲಿ ಹೈಕೋರ್ಟ್ನ ಒಂದು ಅಧಿಕಾರಕ್ಕೆ ಏನಾದರೂ ಧಕ್ಕೆ ಮಾಡುವಂತಹ ಪ್ರೊವಿಷನ್ಸ್ಗಳೇನಾದರೂ ಇದ್ದರೆ, ಆ ಒಂದು ವಿಷಯ ಏನಾದರೂ ಇದ್ದರೆ ಮಾತ್ರ ಏನು ಮಾಡ್ಬೋದು ಅಂದರೆ ಕನ್ಸಿಡ್ರೇಷನ್ಗೆ ಇಡ್ಬೋದು. ಹೈಕೋರ್ಟ್ನ ಒಂದು ಅಧಿಕಾರಕ್ಕೆ ಧಕ್ಕೆ ಆಗಬಾರ್ದು, ಆವಾಗ ಪ್ರೆಸಿಡೆಂಟ್ ಅವರು ಇಲ್ಲಿ ಎಂಟ್ರಿ ಆಗ್ತಾರೆ. ಸೊ ಈ ಒಂದು ಕನ್ಸಿಡ್ರೇಷನನ್ನು ನೋಡುವಂಥದ್ದು. ಇನ್ನು 4 ಆಪ್ಷನ್ ಅಂತಂದರೆ, ಬಿಲ್ಲನ್ನು ವಿತ್ ಹೋಲ್ಡ್ ಮಾಡೋದು. ನಾರ್ಮಲಿ ಈ ಒಂದು ಆಪ್ಷನ್ಸನ್ನು ಪ್ರಿಫರ್ ಮಾಡಲ್ಲ ಗವರ್ನರ್ ಅವರು, ಬಿಲ್ ವಿತ್ ಹೋಲ್ಡ್ ಮಾಡುವಂಥದ್ದನ್ನು ಅನ್ಪಾಪ್ಯುಲರ್ ಆಗಿ ಕನ್ಸಿಡರ್ ಮಾಡ್ತಾರೆ. ಬಟ್ ಸಂವಿಧಾನಾತ್ಮಕವಾಗಿ ಇದೆ,
ಗವರ್ನರು ಸಹ ಬಿಲ್ಗಳನ್ನು ವಿತ್ ಹೋಲ್ಡ್ ಮಾಡ್ಬೋದು ಅನ್ನುವಂಥದ್ದು. ಸೊ ಒಂದು ವೇಳೆ ಅವರೇನಾದರೂ ವಿತ್ ಹೋಲ್ಡ್ ಮಾಡಿದರೆ ಏನಾಗುತ್ತೆ ಅಂದರೆ ಸ್ಟೇಟ್ ಅಸೆಂಬ್ಲಿ ಕಂಪ್ಲೀಟ್ ಪಾಪ್ಯುಲಾರಿಟಿಯನ್ನು ಕಳೆದುಕೊಂಡ್ಬಿಡುತ್ತೆ. ಸೊ ಸ್ಟೇಟ್ ಲೆಜಿಸ್ಲೇಟಿವ್ ಪ್ರೋಗ್ರಾಮೇ ಇವತ್ತೊಂದು ಡಿಫೀಟ್ ಆಗಿರುವಂಥ ಕಂಡೀಷನ್ನು, ಎಲೆಕ್ಟೆಡ್ ಗೌರ್ಮೆಂಟು ಡಿಫೀಟ್ ಆಗ್ತಕ್ಕಂಥ ಸಿಚುವೇಷನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಇದು ಕಾನ್ಸ್ಟಿಟ್ಯೂಷನಲ್ ಸ್ಪಿರಿಟ್ನ ಒಂದು ವಿರುದ್ಧ ಅಂತಲೂ ಸಹ ಹೇಳಲಾಗುತ್ತೆ. ಸೊ ಈ ರೀತಿಯಾದಂತಹ ಪ್ರೊವಿಷನ್ಸ್ಗಳನ್ನು ಅಥವಾ ಪವರ್ಗಳನ್ನು ನಾವು ಸಂವಿಧಾನದಲ್ಲಿ ನೋಡ್ಬೋದು. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಯ್ತಲ್ಲ. ಇವಾಗ ಚಾಲೆಂಜಸ್ ನಮಗೆ ಇಂಪಾರ್ಟೆಂಟು. ಈ ಒಂದು ಸಿಚುವೇಷನ್ಗೆ ಇವತ್ತು ಸ್ಟೇಟ್ ಗೌರ್ಮೆಂಟ್ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡುತ್ತೆ, ಆರ್ಟಿಕಲ್ 361 ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಇದನ್ನು ಎಲ್ಲ ಚಾಲೆಂಜಸ್ ಆಗಿ ನೋಡಿ. ಈಗ ನೆಕ್ಸ್ಟ್ ಹೇಳುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಚಾಲೆಂಜಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಆರ್ಟಿಕಲ್ 361 ಅಡಿನಲ್ಲಿರುವಂತಹ ಇಂಪಾರ್ಟೆಂಟ್ ಪವರ್ ಅಂತಂದರೆ ಗವರ್ನರ್ಗೆ ಮತ್ತು ಪ್ರೆಸಿಡೆಂಟ್ಗೆ ಇರುವಂತಹ ಪವರ್ ಅಂದರೆ ಅವರು ತಮ್ಮ ಒಂದು ಕೆಲಸವನ್ನು ಮಾಡುವಾಗ, ಅವರು ತಮ್ಮ ಒಂದು ಪವರನ್ನು ಎಕ್ಸೈಸ್ ಮಾಡುವಾಗ ಅವರಿಗೆ ಯಾವುದೇ ರೀತಿಯಾದಂತಹ ಪ್ರೊಸೀಡಿಂಗ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವರು ಕಂಪ್ಲೀಟಾಗಿ ಜುಡಿಷರಿ ಪ್ರೊಸೀಡಿಂಗ್ಸ್ನಡಿನಲ್ಲಿ ಇಮ್ಯುನಿಟಿಯನ್ನು ಹೊಂದಿರ್ತಾರೆ. ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಕೇಸನ್ನು ಹಾಕಲಿಕ್ಕೆ ಬರೋದಿಲ್ಲ. ಅವರು ಇಮ್ಯುನಿಟಿಯನ್ನು ಆರ್ಟಿಕಲ್ 361 ಅಡಿನಲ್ಲಿ ಹೊಂದಿರ್ತಾರೆ. ಗವರ್ನರ್ ಹಾಗೂ ಪ್ರೆಸಿಡೆಂಟ್ ಇಬ್ಬರಿಗೂ ಸಹ ಈ ಒಂದು ಇಮ್ಯುನಿಟಿ ಇರುತ್ತೆ. ಸೊ ಇವಾಗ ಇಲ್ಲಿರುವಂಥ ಒಂದು ಸಿಚುವೇಷನ್ಸನ್ನು ನಾವು ನೋಡಿದಾಗ, ಗವರ್ನರ್ ಅವರು ಒಂದು ಬಿಲ್ಲನ್ನು ವಿತ್ಹೋಲ್ಡ್ ಮಾಡಿದ್ದಾರೆ ಅಂದರೆ ಅವರು ಯಾಕೆ ವಿತ್ಹೋಲ್ಡ್ ಮಾಡಿದ್ದಾರೆ, ಯಾಕೆ ಇವತ್ತು ಅಸೆಂಟನ್ನು ಕೊಡ್ತಾ ಇಲ್ಲ ಅನ್ನುವಂಥ ಒಂದು ರೀಸನನ್ನು ಅಥವಾ ರೆಫ್ಯೂಸಲನ್ನು ಅವರು ಡಿಸ್ಕ್ಲೋಸ್ ಮಾಡಬೇಕು. ಅವರು ಹೇಳಬೇಕು ಯಾಕೆ ಇವತ್ತು ಅಸೆಂಟನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ಪಬ್ಲಿಕ್ಲಿ ಹೇಳಬೇಕು. ಸೊ ಇಲ್ಲಿ ಒಂದು ಫೇಮಸ್ ಕೇಸ್ ಬರುತ್ತೆ. ಸುಪ್ರೀಂ ಕೋರ್ಟ್ನ ಒಂದು ಕೇಸ್ ಅಂದರೆ ರಾಮೇಶ್ವರ್ ಪ್ರಸಾದ್ ಆ್ಯಂಡ್ ORS ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಒಂದು ಕೇಸ್ನಡಿನಲ್ಲಿ ಗವರ್ನರ್ ತೆಗೆದುಕೊಂಡಿರುವಂಥ ಡಿಸಿಷನ್ನು ಒಂದು ವೇಳೆ ಅನ್ಕಾನ್ಸ್ಟಿಟ್ಯೂಷನಲ್ ಇದ್ದರೆ, ಎಕ್ಸ್ಟ್ರಾಜೀನಿಯಸ್ ಕನ್ಸಿಡ್ರೇಷನ್ ಇದ್ದರೆ, ಅಥವಾ ಯಾವುದಾದ್ರೂ ಪೊಲಿಟಿಕಲ್ ಅಜೆಂಡಾ ಇದ್ದರೆ, ಅಥವಾ ಮಾಲಫೈಡ್ ಆ್ಯಕ್ಷನ್ ಇದ್ದರೆ, ಈ ಎಲ್ಲ ಕಂಡೀಷನ್ಸನ್ನು ನಾವು ನೋಡಿದಾಗ ಇದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ಬೋದು. ಅವರ ಇಂಟೆನ್ಷನ್ ಯಾವ ರೀತಿಯಾಗಿದೆ ಅನ್ನೋದನ್ನು ಹೇಳಬೇಕಾಗುತ್ತೆ. ಆರ್ಟಿಕಲ್ 361 ಸಬ್ ಕ್ಲಾಸ್ 1ನಲ್ಲಿರ್ತಕ್ಕಂತಹ ಪವರನ್ನು ವಾಪಸ್ ತೆಗೆದುಕೊಳ್ಳಲಾಗುತ್ತೆ. ಸೊ ಅವರ ವಿರುದ್ಧ ಕೋರ್ಟ್ ಪ್ರೊಸೀಡಿಂಗ್ಸನ್ನು ಈಸಿಲಿ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ಎಕ್ಸೆಪ್ಷನ್ ಅಂತಂದರೆ, ನಮ್ಮ ಸಂವಿಧಾನದಲ್ಲಿ ಕಂಪ್ಲೀಟಾಗಿ ಇದೇ ಟೈಮ್ ಒಳಗಡೆ ಬಿಲ್ಲನ್ನು ಅಸೆಂಟ್ ಕೊಡಬೇಕು ಅಂತ ಗವರ್ನರ್ಗೆ ಯಾವುದೇ ರೀತಿಯಾದಂತಹ ಬೈಂಡಿಂಗ್ ಪ್ರವಿಧಾನವಿಲ್ಲ. ಸೊ ಅವರಿಗೆ ಫಿಕ್ಸ್ಡಾಗಿ ನೀವು ಇದೇ ಟರ್ಮಲ್ಲಿ ಅಸೆಂಟನ್ನು ಕೊಡಬೇಕು ಅನ್ನುವಂಥದ್ದಿಲ್ಲ. ಇನ್ಡೆಫಿನಿಟ್ ಟೈಮಲ್ಲಿ ಅವರು ಏನು ಮಾಡ್ಬೋದು, ಆ ಬಿಲ್ಲನ್ನು ಹಾಗೆ ಇಟ್ಕೊಂಡು ಕುಂದಿರ್ಬೋದು. ಈ ಒಂದು ಲೂಪ್ ಹೋಲ್ಸನ್ನು ಅವರು ಬಳಕೆ ಮಾಡ್ಕೋತಾ ಇದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಆಗಿರುವಂತಹ ಗವರ್ನರ್ ಅವರು ಅನ್ರೀಸನಬಲ್ ಮ್ಯಾನರಲ್ಲಿ ಆ್ಯಕ್ಟ್ ಮಾಡಬಾರ್ದು, ರೀಸನೇಬಲ್ ಆಗಿರಬೇಕು. ಸೊ ಈ ಒಂದು ಅನ್ರೀಸನಬಲ್ ಆ್ಯಕ್ಟ್ ಏನಿದೆ ಅಲ್ಲ, ಇದು ಅನ್ಸಸ್ಟೈನಬಲ್ ಲಾನ ಕ್ರಿಯೇಟ್ ಮಾಡುತ್ತೆ. ಸೊ ಲಾನ ಒಂದು ಇಂಟೆನ್ಷನ್ಸನ್ನು ಇದು ಫೇಲ್ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಇವತ್ತು ಲೆಜಿಸ್ಲೇಚರ್ ಒಂದು ಪಾಪ್ಯುಲರ್ ಬಾಡಿ ಇರುತ್ತೆ. ಸೊ ಅವರು ಲಾ ಮೇಕಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ಪೀಪಲ್ಗಳ ಒಂದು ರಿಪ್ರೆಸೆಂಟೇಷನಲ್ಲಿ ಇರುತ್ತೆ. ಸೊ ಈ ಒಂದು ಇಲ್ಲಾಜಿಕಲ್ ಆಗಿರುವಂಥ ಆ್ಯಕ್ಷನ್ಸನ್ನು ಗವರ್ನರ್ ಅವರು ಮಾಡುವಂಥದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದೆ ಅಥವಾ ಅನ್ರೀಸನೇಬಲ್ ಆಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಮೇನ್ಸ್ ಎಕ್ಸಾಮಿನೇಷನಲ್ಲಿ ಗವರ್ನರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾರಿ ಕೇಳಿದ್ದಾರೆ. ಇನ್ನು ಪ್ರಿಲಿಮ್ಸಲ್ಲೂ ಸಹ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಗವರ್ನರನ್ನು ಯಾವ ರೀತಿಯಾಗಿ ಎಲೆಕ್ಟ್ ಮಾಡ್ತಾರೆ, ಗವರ್ನರ್ ಅವರು ಯಾವ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಇವ್ರಿಗೆ ರಿಲೇಟೆಡ್ ಇರತಕ್ಕಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು, ಇವತ್ತು ಲಕ್ಷ್ಮೀಕಾಂತದಲ್ಲಿ ಗವರ್ನರ್ಗೆ ರಿಲೇಟೆಡ್ ಇರುವಂಥ ಎಲ್ಲ ಕಾನ್ಸೆಪ್ಟ್ಸನ್ನು ಒಂದು ಸರ್ತಿ ರಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಈ ಒಂದು ಆರ್ಟಿಕಲ್ಗೆ ರೆಸ್ಟ್ರಿಕ್ಟ್ ಆಗುವಂತೆ ಈ ಎಲ್ಲ ಇನ್ಫಾರ್ಮೇಷನ್ಸನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೇಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನ್ಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.